ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸೋರೆಕಾಯಿ ಕೂಟ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಪಾತಿ ಜೊತೆ ತಿನ್ನಬಹುದು, ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಬಹುದು, ರಾಗಿ ಮುದ್ದೆ ಜೊತೆ ಕೂಡ ತಿನ್ನಬಹುದು. ಈ ರೀತಿ ಸೋರೆಕಾಯಿ ಕೂಟನ್ನು ರವೆ ಇಡ್ಲಿ ಜೊತೆ ಕೂಡ ನೀವು ಸರ್ವ್ ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಸಿಂಪಲ್ ಕುಕ್ ವಿತ್ ರಾಜಿ. ಸೋರೆಕಾಯಿನ ಹೆಚ್ಚಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಕೊಂಡು ನೀರಲ್ಲಿ ಹಾಕಿದ್ದೀನಿ. ಮೊದಲನೇದಾಗಿ ನಾವು ಕಡಲೆ ಬೀಜನ ಹುರ್ಕೊಬೇಕು. ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತೊಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಎಣ್ಣೆ, 1 ಅಥವಾ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಶಬ್ದ ಬಂದ ಕೂಡಲೇ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉಪಯೋಗಿಸಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಕೂಡ ನೀವು ಹಾಕ್ಕೊಬೋದು. 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಬೇಕಾದರೂ ಹಾಕ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಕೆಂಪು ಬಣ್ಣ ಬಂದ ಕೂಡಲೇ ಈಗ ಸೋರೆಕಾಯಿ ಹಾಕ್ಕೊಬೇಕು. ನಾನು ಸೋರೆಕಾಯಿನ ತೊಳೆದು ಹೆಚ್ಚಿ ಮತ್ತೆ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅಥವಾ 2 ನಿಮಿಷ ಈ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಸ್ವಲ್ಪ ಇಂಗೂ ಹಾಕ್ಕೊಳ್ತೀನಿ. ನಾವು ಮಸಾಲೆ ಇಟ್ಟು ಮಾಡೋದ್ರಿಂದ ಸ್ವಲ್ಪ ಇಂಗು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ಈ ಎಣ್ಣೆಲಿ ಫ್ರೈ ಆಗಲಿ, ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ ಅಷ್ಟೇ. ಈಗ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಸೋರೆಕಾಯಿದು. ಈಗ ನಾವು ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಚೊಂಬಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ನಾವು ಮಸಾಲೆ ಅರ್ಕೊಳ್ಳೋ ಅಷ್ಟರಲ್ಲಿ ಸೋರೆಕಾಯಿಯನ್ನು ಅರ್ಧ ಭಾಗದಷ್ಟು ಅಥವಾ 1/4 ಭಾಗದಷ್ಟು ಸೋರೆಕಾಯಿ ಬೇಯುತ್ತೆ ಅಷ್ಟರಲ್ಲಿ. ಈಗ ಒಂದು ಫ್ರೈಯಿಂಗ್ ಪ್ಯಾನು ನಾನು ಸ್ಟೌವ್ ಮೇಲೆ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಇಂಚಷ್ಟು ಶುಂಠಿನ ಚಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. 2 ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. 2 ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಈರುಳ್ಳಿ ಕೆಂಪಗಾಗಬೇಕು. ಕೆಂಪಗಾಗುವಷ್ಟು ಹೊತ್ತವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಅಷ್ಟೇ. ನೋಡಿ ಇಲ್ಲಿ ನಾನು 1 ನಿಮಿಷ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಈಗ ಹೆಚ್ಚಿಟ್ಟಿರೋಂಥ 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಮೆತ್ತಗಾಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈ ಹದಕ್ಕಾದರೆ ಸಾಕು, ಸ್ವಲ್ಪ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಆಗಿದೆ. ಈಗ ಸ್ಟೌವ್ ಆಫ್ ಮಾಡ್ಕೊಳ್ತೀನಿ. ಸ್ಟೌವ್ ಆಫ್ ಮಾಡಿ ಆದಮೇಲೆ ನಾನು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಕಾಯಿತುರಿ 1/4 ಟೇಬಲ್ ಸ್ಪೂನಷ್ಟು ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈಗಾಗಲೇ ಉರಿದಿರೋವಂಥ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. 1-2 ಅಥವಾ 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಸೇರಿಸ್ಕೊಡಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ಹಾಕಿ ಮಾಡೋದ್ರಿಂದ. ಕೂಟ್ ಮಾಡೋ ವಿಧಾನ ಇದೇನೆ, ನುಣ್ಣಗೆ ರುಬ್ಕೊಬೇಕು. ರುಬ್ಬಿ ಆದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಳ್ತೀನಿ. ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ತರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಕಾಯಿ ಚೆನ್ನಾಗಿ ಬೆಂದಿದೆ. 1/4 ಭಾಗದಷ್ಟು ಕಾಯಿ ಬೆಂದಿದೆ ನೋಡಿ. ಈಗ ಮಸಾಲೆ ಹಾಕೋದ್ರಿಂದ ನಮಗೆ ಕಾಯಿಗೆ ಉಪ್ಪು ಕರೆಲ್ಲ ಚೆನ್ನಾಗಿ ಎಳ್ಕೊಂಡು ರುಚಿಯಾದಂಥ ನಮಗೆ ಕೂಟ್ ರೆಡಿ ಆಗುತ್ತೆ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಳತೆ ನೋಡಿಕೊಂಡು ನಮಗೆ ಹದ ಎಷ್ಟು ಬೇಕು ಗ್ರೇವಿ ತಿಕ್ನೆಸ್ಸು ನೋಡಿಕೊಂಡು ನೀರು ಹಾಕ್ಕೊಳ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಾವಿಲ್ಲಿ ಕಡಲೆ ಬೀಜ ಮತ್ತು ಕಾಯಿತುರಿ ಎಲ್ಲ ಸ್ವಲ್ಪ ಜಾಸ್ತಿ ಉಪಯೋಗಿಸೋದ್ರಿಂದ ಗ್ರೇವಿ ಥಿಕ್ ಆಗುತ್ತೆ ಕಡಲೆ ಬೀಜ ಹಾಕಿರೋದ್ರಿಂದ. ಹಾಗಾಗಿ ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನನಗೆ ಇನ್ನು ಸ್ವಲ್ಪ ನೀರು ಬೇಕನ್ನಿಸುತ್ತೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈಗ 5-10 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿಡ್ತೀನಿ. 5 ನಿಮಿಷ ಆದಮೇಲೆ ನಾನು ಚೆಕ್ ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ಸೋರೆಕಾಯಿ ಕೂಟು ರೆಡಿಯಾಗಿದೆ. ಕಾಯಿ ಚೆನ್ನಾಗಿ ಬೆಂದಿದೆ, ಉಪ್ಪು ಕರೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ, ಗ್ರೇವಿನೂ ಕರೆಕ್ಟಾಗಿದೆ, ಕರೆಕ್ಟ್ ಥಿಕ್ನೆಸ್ ಕರೆಕ್ಟಾಗಿದೆ. ನಿಮ್ಗೆ ಇಷ್ಟ ಆದರೆ ಅಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಈ ವಿಡಿಯೋ ಶೇರ್ ಮಾಡ್ತಾಯಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.